ಕನ್ನಡದ ಖ್ಯಾತ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಾಳಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಗ್ತಿದೆ. ಇಬ್ಬರ ಜೀವನಕ್ಕೆ ನೂತನ ಜೀವವೊಂದು ಆಗಮನವಾಗ್ತಿದೆ. ಹೌದು, ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮೂಲಕ ಪರಿಚಯವಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ನಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದರು. ಇನ್ನು ಸಕಲಕಲ ವಲ್ಲಭನಾಗಿದ್ದ ಚಂದನ್ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ನಿವೇದಿತಾ ಗೌಡಗಾಗಿ ಬೊಂಬೆ ಬೊಂಬೆ ಹಾಡನ್ನು ಸಂಯೋಜಿಸಿದ್ದು ಎಲ್ಲರಿಗೂ ಇಷ್ಟವಾಗಿತ್ತು. ಆದರೆ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಆ ಇಬ್ಬರು ಸಹ ಅಂದ್ಕೊಂಡಿರಲಿಲ್ಲ ಮುಂದೊಂದು ದಿನ ಚಂದನ್ ಶೆಟ್ಟಿಯ ಬಾಳಿನ ಬೊಂಬೆಯೇ ನಿವೇದಿತ ಆಗುವರೆಂದು. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರವೂ ಸ್ನೇಹಿತರಾಗಿಯೇ ಇದ್ದ ಚಂದನ್ ನಿವೇದಿತ ನಂತರ ಇದ್ದಕ್ಕಿದ್ದ ಹಾಗೆ ಇಬ್ಬರ ನಡುವೆ ಪ್ರೀತಿ ಇದೆ ಎಂಬ ವಿಚಾರ ಸುದ್ದಿಯಾಗಿತ್ತು. ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಹೌದು, ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ನಿವೇದಿತಾರನ್ನ ತಂಗಿ ಎಂದಿದ್ದ ಚಂದನ್ ಶೆಟ್ಟಿ ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿ ಮದುವೆಯಾಗುವ ನಿರ್ಧಾರ ಮಾಡಿದರು. ಈ ವಿಚಾರ ಬಹಳಷ್ಟು ಟ್ರೋಲ್ ಆಗಿತ್ತು. ಅದ್ಯಾಕೋ ಆ ಜೋಡಿಯ ಹಣಬರವೇ ಚೆನ್ನಾಗಿರಲಿಲ್ವೇನು? ಅವರ ಜೀವನದ ಪ್ರತಿಯೊಂದು ವಿಚಾರವೂ ಒಂದು ರೀತಿ ಕಾಂಟ್ರವರ್ಸಿಯಾಗಿ ಬಿಡುತ್ತಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸದ್ದು ಸಹ ಮಾಡ್ತಾ ಇತ್ತು. ಹೌದು, ಮೈಸೂರಿನ ದಸರಾದ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಪ್ರಪೋಸ್ ಮಾಡಿದ ಚಂದನ್ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ರು. ಆನಂತರ ಜನರನ್ನ ಕ್ಷಮೆ ಕೇಳಿದ್ದು ಆಯಿತು. ಅದಾದ ಬಳಿಕ ಮದುವೆಯಾಗಿ ಮಧುಚಂದ್ರಕ್ಕೆ ವಿದೇಶಕ್ಕೆ ಹೋದ ಚಂದನ್ ನಿವೇದಿತ ಕೊರೋನಾ ಮೊದಲ ಅಲೆಯ ಕಾರಣ ಮರಳಿ ಬಂದರು. ಆಗ ಕೊರೋನಾ ಹೊಸತರ ಸಮಯ. ಚಂದನ್ ನಿವೇದಿತಾರನ್ನ ಮೈಸೂರಿಗೆ ಬಿಡಬೇಡಿ ಎಂದು ಸಹ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿತ್ತು. ಹೀಗೆ ಆ ಜೋಡಿ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿಬಿಡುತ್ತಿದ್ರು. ಆದರೆ ಅವರಿಬ್ಬರು ಮಾತ್ರ ಯಾರೇನೇ ಅಂದ್ಕೊಂಡ್ರೂ ಸರಿಯೇ ತಮ್ಮ ಜೀವನವನ್ನು ಎಂಜಾಯ್ ಮಾಡುತ್ತಲೇ ಇರ್ತಾರೆ. ಇನ್ನು ಮದುವೆಯಾದ ಬಳಿಕ ಚಂದನ್ ಕೂಡ ಸಿನಿಮಾಗಳಲ್ಲಿ ಹೆಚ್ಚು ಅವಕಾಶ ಪಡೆದು ಬ್ಯುಸಿ ಆದರು. ಇತ್ತ ನಿವೇದಿತಾ ಗೌಡ ಕೂಡ ತಮ್ಮ ಕನಸಿನ ಕೆಲಸ ವಿಮಾನ ನಿಲ್ದಾಣದಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಇನ್ನು ಅದೆಲ್ಲದರ ಜೊತೆಗೆ ಕಿರುತೆರೆಯಲ್ಲಿಯೂ ಆಗಾಗ ಕಾಣಿಸಿಕೊಳ್ಳುವ ಈ ಜೋಡಿ ರಾಜಾರಾಣಿ ಶೋನಲ್ಲಿ ಕೂಡ ಮಿಂಚಿದರು. ಆ ಶೋ ನಂತರ ಇದೀಗ ನಿವೇದಿತಾ ಗೌಡ ಕನ್ನಡ ಕಿರುತೆರೆಯ ಹೊಸದೊಂದು ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಆದರೆ ಇದೆಲ್ಲದರ ನಡುವೆ ಈ ಜೋಡಿಯ ವೈಯಕ್ತಿಕ ವಿಚಾರವೊಂದು ಹೊರಬಿದ್ದಿದ್ದು ಸಿಹಿ ಸುದ್ದಿ ಕೇಳಿಬಂದಿದೆ. ಹೌದು, ಚಂದನ್ ನಿವೇದಿತಾ ಕುಟುಂಬದಲ್ಲಿ ಪುಟಾಣಿ ಕಂದನ ಆಗಮನವಾಗ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿದೆ. ಹೌದು, ನಿವೇದಿತಾ ಗೌಡ ಗರ್ಭಿಣಿಯಾಗಿದ್ದು ಸದ್ಯದಲ್ಲಿಯೇ ಇಬ್ಬರ ಕುಟುಂಬಕ್ಕೆ ಮುದ್ದು ಕಂದನ ಆಗಮನವಾಗಲಿದೆ. ಇನ್ನು ಇತ್ತ ಚಂದನ್ ಶೆಟ್ಟಿ ನಮಗೆ ಹೆಣ್ಣು ಮಗು ಬೇಕು ಎನ್ನುತ್ತಿದ್ದು ಅಧಿಕೃತವಾಗಿ ಇಬ್ಬರು ಸಹ ಸದ್ಯದಲ್ಲಿಯೇ ಈ ವಿಚಾರವನ್ನು ಹಂಚಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ರೀಲ್ಸ್, ಅದು ಇದು ವಿಡಿಯೋ ಮಾಡುವ ಚಂದನ್ ನಿವೇದಿತಾ ಅದರಲ್ಲಿಯೂ ಸಹ ಟ್ರೋಲ್ ಆಗುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಅದೇ ಕಾರಣಕ್ಕೆ ತಮ್ಮ ಜೀವನಕ್ಕೆ ಮಗು ಆಗಮಿಸುತ್ತಿರುವ ವಿಚಾರವನ್ನು ಈಗಲೇ ಹೇಳಿಕೊಂಡಿಲ್ಲ ಎನ್ನಲಾಗ್ತಿದೆ. ಈ ವಿಚಾರ ತಿಳಿದ ಅಭಿಮಾನಿಗಳು ಇಬ್ಬರಿಗೂ ಶುಭ ಕೋರಿದ್ದು ಆದಷ್ಟು ಬೇಗ ಮಗುವಿನ ಆಗಮನವಾಗಲಿ, ಚಂದನ್ ಬಯಸಿದಂತೆ ಹೆಣ್ಣು ಮಗು ಅವರಿಬ್ಬರ ಬಾಳಲ್ಲಿ ಹೊಸ ಬೆಳಕು ತರಲಿ ಎಂದು ಹಾರೈಸಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ನಿಂದ ಪರಿಚಯವಾಗಿ ಮದುವೆಯಾದ ಈ ಜೋಡಿ ಈಗ ಮದುವೆಯ ನಂತರ ಹೊಸ ಅಧ್ಯಾಯ ಬರೆಯಲು ಸಿದ್ಧವಾಗಿದೆ. ಪುಟ್ಟ ಕಂದನನ್ನ ಬರಮಾಡಿಕೊಳ್ಳಲಿದ್ದಾರೆ. ನೀವು ಕೂಡ ಇವರಿಗೆ ಶುಭ ಕೋರಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ.